ಸಿಂಪಲ್ ಆಗಿ ಡಿನ್ನರ್ ಗೆ ಏನು ಮಾಡಿದೀನಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಬೇಳೆ ಸಾರು ಅನ್ನ ಎಗ್ ಬುರ್ಜಿ ಮಾಡಿದೀನಿ ನಾನು ನಾಲ್ಕು ಟೊಮೆಟೋ ಬೇಳೆ ಒಂದು ಚಿಕ್ಕ ಗಾತ್ರದ ಹುಣಸೆಹಣ್ಣು ಅರಿಶಿನ ಉಪ್ಪು ಎಣ್ಣೆನ ಸೇರಿಸಿಕೊಂಡು ಮೂರು ವಿಶಲ್ ಹಾಕಿಸ್ಕೊಂಡಿದ್ದೀನಿ ಒಂದು ಪಾತ್ರನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಸಾಸಿವೆ ಮತ್ತೆ ಜೀರಿಗೆನ ಚಟಪಟ ಅನ್ನಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಬೇಳೆ ಮತ್ತೆ ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಮಸ್ಕೊಂಡು ಈ ಒಗ್ಗರಣೆ ಒಳಗಡೆ ಸೇರಿಸ್ಕೊಳ್ತಾ ಇದೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿನ ಕೂಡ ಮೇಲ್ಗಡೆ ಆಡ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಗಾತ್ರದ ಇಂಗನ್ನ ಕೂಡ ಇದರೊಳಗಡೆ ಸೇರಿಸ್ಕೊಂಡು ಸಾಂಬಾರ್ನ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ಬೇಳೆ ಸಾಂಬಾರ್ ಕುದ್ದು ರೆಡಿಯಾಗಿದೆ ಇವಾಗ ನಾನು ಎಗ್ ಬುರ್ಜಿ ಮಾಡೋದಿಕ್ಕೆ ರೆಡಿ ಮಾಡ್ತಾ ಇದೀನಿ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಅರಿಶಿನ ಖಾರದ ಪುಡಿ ಧನಿಯಾ ಪುಡಿ ಪೆಪ್ಪರ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಎಗ್ ಬುರ್ಜಿ ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೋ ಹಾಗಾಗಿ ನಾನು ಇಲ್ಲಿ ಪೆಪ್ಪರ್ನ ಜಾಸ್ತಿ ಆಡ್ ಮಾಡ್ಕೊಂಡಿದ್ದೀನಿ ಒಂದು 5 ಮೊಟ್ಟೆನ ಒಡೆದುಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಟೈಮ್ ಆದ್ಮೇಲೆ ನಾನು ಇದನ್ನ ತಿರುಗಿಸ್ಕೊಳ್ತಾ ಇದೀನಿ ತುಂಬಾ ಸ್ಪೈಸಿಯಾಗಿ ಎಗ್ ಬುರ್ಜಿ ಕೂಡ ರೆಡಿಯಾಗಿದೆ ಅದರ ಜೊತೆನಲ್ಲಿ ನಾನು ವೈಟ್ ರೈಸ್ ನ ಕೂಡ ಮಾಡ್ಕೊಂಡಿದ್ದೀನಿ ಬೇಳೆ ಸಾರು ಎಗ್ ಬುರ್ಜಿ ಜೊತೆಗೆ ರೈಸ್ ನ ಸರ್ವ್ ಮಾಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಡಿನ್ನರ್ ಪ್ಲಾನ್ ನ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್